ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಗೌರವಾನ್ವಿತ ಹೋರಾಟಗಾರರಿಗೂ ಸಹೋದರ ಸಹೋದರಿಯರಿಗೂ ಜೈಬಿ ವಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡುತ್ತೇನೆ। ಈ ವಂದಿ ಸ್ಥಾಪಿ ಹೋರಾಟ ಕುರಿತು ನಿರಂತರವಾಗಿ ಮಾತಾಡ್ತಾ ಇದ್ದೀನಿ। ನಲ್ಮಗಲದಿಂದ ಶುರುವಾಯಿತು ನಮ್ಮ ಮಾತು, ಇನ್ನೂ ಆಗ್ತಾ ಇದೆ। ಇವತ್ತು ನಾನು ಮಾತಾಡೋಕೆ ಇಷ್ಟಪಡಲ್ಲ, ಒಬ್ಬರಿಗೆ ಒಂದು ಸಣ್ಣ ಉತ್ತರ ಕೊಟ್ಟು ನಮ್ಮ ಮಾತು ಮುಗಿಸ್ಬಿಡ್ತೀನಿ। ನಿಮಗೆ ಈ ವಂದಿ ಸ್ಥಾಪಿ ಹೋರಾಟ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಅವತ್ತಿನ ದಿವಸ ಇಲ್ಲಿ ಬಹಳ ಬೃಹತ್ ಮಟ್ಟದ ಒಂದು ಹೋರಾಟ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೊನೆಯ ಸಮಯಕ್ಕೆ ಅವತ್ತಿನ ಕೊನೆಯ ಸಮಯಕ್ಕೆ ನಮ್ಮ ಆಗ್ರಹವಾಗಿದ್ದು ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದು ನಮ್ಮ ಏನು ಮನವಿ ಪತ್ರವನ್ನು ಸ್ವೀಕಾರ ಮಾಡಬೇಕು ಮತ್ತೆ ಅವರ ನಿರ್ಧಾರವನ್ನು ಇಲ್ಲಿ ಪ್ರಕಟ ಮಾಡಬೇಕು ಅಂತ। ಆದರೆ ಅವತ್ತು ಸ್ಥಳಕ್ಕೆ ಸಚಿವ ಸೋಮಣ್ಣನ ಅವರನ್ನ ಕಳಿಸಿದ್ರು, ನಾವು ಅವರನ್ನ ಗೋ ಬ್ಯಾಕ್ ಸೋಮಣ್ಣ ಘೋಷಣೆಯನ್ನು ಕೂಗೋದ್ರ ಮೂಲಕ ಇಲ್ಲಿಂದ ವಾಪಸ್ ಕಳಿಸಿದ್ವಿ। ಆನಂತರ ಸರ್ಕಾರದ ಪ್ರತಿನಿಧಿಯಾಗಿ ಮಣಿವಣ್ಣನವರು, ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಮಣಿವಣ್ಣನವರು ಬಂದಿದ್ರು, ಅವರನ್ನು ಕೂಡ ನಾವು ನಿಮಗೆ ಮನವಿಯನ್ನು ಕೊಡುವಂತ ಸ್ಥಿತಿಯಲ್ಲಿ ನಾವಿಲ್ಲ, ನೀವು ಹೋಗಿ ಅಂತ ವಾಪಸ್ ಕಳಿಸಿದ್ವಿ। ಮತ್ತೆ ಇದೆಲ್ಲವನ್ನು ಕೂಡ ಆಗ್ರಹ ಪೂರ್ವಕವಾಗಿದ್ರು ಕೂಡ ಗೌರವವಾಗಿ ಅವರನ್ನು ವಾಪಸ್ ಕಳಿಸಿದ್ದೀವಿ। ಕೊನೆಗೆ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಲೇಬೇಕು ಅನ್ನುವಂತಹ ಒಂದು ನಿರ್ಧಾರದೊಂದಿಗೆ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರೋದಕ್ಕೆ ಅವರಿಗೆ ಪಾಪ ಆಯಾಸ ಆಗಿರ್ಬೇಕು, ಹಾಗಾಗಿ ನಾವೇ ಅವ್ರ ಮನೆಗೆ ಹೋಗೋಣ ಅನ್ನೋ ಕಾರಣಕ್ಕೆ ನಾವು ಮುಖ್ಯಮಂತ್ರಿ ಮನೆಗಳಿಗೆ ಬಹಳ ಶಾಂತಿಯುತವಾಗಿ ನಡ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಮಾಡಿದ್ವಿ। ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು, ಅದನ್ನ ಪ್ರತಿಭಟಿಸಿದವರ ಮೇಲೆ ಲಘು ಲಾಗಣೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಕೂಡ ಲಘು ಲಾಗಣೆ ಪ್ರಹಾರ ಮಾಡಿದ್ರು। ಇಲ್ಲಿ ಇದ್ದಂತ ಎಲ್ಲ ವಾಹನಗಳನ್ನು ಕೂಡ ಬಲವಂತವಾಗಿ ಇಲ್ಲಿಂದ ಕಳಿಸಿದ್ರು, ಇದು ನಡೆದಂತ ಸತ್ಯ। ಆದ್ರೆ ಈ ಚಡ್ಡಿ ಬರುವಂತಹ ಒಂದು ಕುತ್ತಿಗೆಯನ್ನ ಪಡ್ಕೊಂಡಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅಲಿಯಾಸ್ ಹಳೆ ಚಡ್ಡಿ ನಾರಾಯಣ ಸ್ವಾಮಿ, ಆ ಬಿಜೆಪಿಯಲ್ಲಿರುವುದಾದಂತಹ ಪರಿಶಿಷ್ಟ ಜಾತಿಯ ಕೆಲವರನ್ನ ಕಟ್ಕೊಂಡು ಅವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ। ಪತ್ರಿಕಾಗೋಷ್ಠಿ ನಡೆಸಲಿ, ಅವರ ಪಕ್ಷವನ್ನ ಅವರು ಸಮರ್ಥನೆ ಮಾಡ್ಕೊಳ್ಳಿ, ಅವರ ಪಕ್ಷದ ಮುಖಂಡಗಳನ್ನ ಚಡ್ಡಿ ಓದ್ತಿದ್ದಾಯ್ತು, ಅವ್ರ ಕೆರ ಕೂಡ ಓದ್ಕೊಂಡು ಹೋಗ್ಲಿ, ನಮ್ದು ಏನ್ ಅಭ್ಯಂತರ ಇಲ್ಲ, ಅವ್ರಿಷ್ಟ ಅದು ಒಡ ಮಾಡ್ಕೊಂಡು ಹೋಗ್ಲಿ। ಆದ್ರೆ ಅವ್ರಿಗೆ ಎಚ್ಚರಿಕೆ ರೀತಿನಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈಗಾಗಲೇ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಕೂಡ ಆಗಿದೆ, ನೀವು ನಿಮ್ಮ ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ಮತ್ತೆ ನಿಮ್ಮ ಗುಲಾಮಗಿರಿಯ ಬಿಜೆಪಿ ರಾಜಕಾರಣಕ್ಕೋಸ್ಕರ ಒಂದು ಸಮುದಾಯದ ಶೋಷಣೆಗೊಳಪಟ್ಟ ಸಮುದಾಯ ಏನಿದೆ ಅದರ ನ್ಯಾಯಬದ್ಧವಾದ ಹಕ್ಕನ್ನ ಅತ್ತಿಕ್ಕೋ ರೀತಿಯಲ್ಲಿ ನೀವು ಮಾತಾಡೋದು, ಮತ್ತೆ ಇಲ್ಲಿ ತುಂಬಾ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂತಂದ್ರೆ ಅವತ್ತಿನ ಪ್ರತಿಭಟನೆ ಕಾಂಗ್ರೆಸ್ಸು ಮತ್ತೆ ಎಸ್ಡಿಪಿಯವರ ಕುತಂತ್ರದ ಭಾಗ ಅಂತ ಹೇಳಿದ್ದು। ನಾನು ಚಲವಾದಿ ನಾರಾಯಣ ಸ್ವಾಮಿ ಹೇಳಕ್ ಇಷ್ಟಪಡ್ತೀನಿ ಏನು ಅಂತಂದ್ರೆ, ನಿಮ್ಮ ಪಕ್ಷದಲ್ಲಿ ನಿಮ್ಮ ರೀತಿ ಗುಲಾಮಗಿರಿ ಮಾಡದೇ ಇರುವಂತಹ ಮನಸ್ಥಿತಿ ಇರೋದು, ಬಿಜೆಪಿಯಲ್ಲಿ ಇರುವಂತಹ ಒಳಮೀಸಲಾತಿ ಪರವಾದಂತಹ ನಿಲುವಿನವರು ಕೂಡ ಈ ಚಳವಳಿಗೆ ನಮ್ಮ ಭಾಗವಾಗಿದ್ದಾರೆ, ಆರ್ ಎಸ್ ಎಸ್ ನಲ್ಲಿ ಇರುವಂತಹವರು ಕೂಡ ಆದ್ರೆ ಒಳಮೀಸಲಾತಿ ಪರವಾಗಿ ಯೋಚನೆ ಮಾಡ್ತಾ ಇರುವಂತಹ ಸಹೋದರರು ಕೂಡ ಈ ಒಳಮೀಸಲಾತಿ ಪರವಾಗಿದ್ದಾರೆ। ಇದು ಯಾವುದೇ ಒಂದು ಪಕ್ಷದ ಕುತಂತ್ರವೂ ಅಲ್ಲ, ಯಾವುದೇ ಒಂದು ಪಕ್ಷ ಈ ಹೋರಾಟವನ್ನು ಹೈಜಾಕ್ ಮಾಡೋದೂ ಇಲ್ಲ। ನಾನು ವೈಯಕ್ತಿಕವಾಗಿ ಈ ಸಮುದಾಯದಲ್ಲಿ ಅಸ್ಪೃಶ್ಯ ಸಮುದಾಯದಲ್ಲಿ ಮಾಲಿನ್ಯ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ನನಗೆ ಇದು ನ್ಯಾಯಬದ್ಧವಾದ ಹಕ್ಕಾಗಿ ಕಾಣ್ತಿದ್ರೆ ನಾನು ಇಲ್ಲಿ ಭಾಗವಹಿಸಿದ್ದೀನಿ ಅಂತಂದ್ರೆ ಎಸ್ಡಿಪಿನ ಪ್ರತಿನಿಧಿಯಾಗಿ ನಾನು ಇಲ್ಲಿ ಭಾಗವಹಿಸಿರಲಿಲ್ಲ, ಆದ್ರೆ ಎಸ್ಡಿಪಿ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಹೋರಾಟದ ಅಗತ್ಯವನ್ನ ಮನವರಿಕೆ ಮಾಡಿಕೊಂಡಿದೆ, ಇದರ ಅನಿವಾರ್ಯತೆ ಏನು ಅಂತ ಅದಕ್ಕೆ ಅರ್ಥ ಆಗಿದೆ। ಸಾಮಾಜಿಕ ನ್ಯಾಯಕ್ಕಾಗಿ ಯಾರಾದ್ರೂ ಧ್ವನಿ ಎತ್ತಿರುವಂತ ಸಂದರ್ಭದಲ್ಲಿ ನಾನು ಮೌನ ವಹಿಸಿ ಕೂತ್ಕೊಳ್ಬಾರ್ದು ಅಂತ ಎಸ್ಡಿಪಿ ಅರ್ಥ ಮಾಡ್ಕೊಂಡಿದ್ರೆ ಅದನ್ನ ನಾನು ಸ್ವಾಗತಿಸ್ತೀನಿ, ನಾವೆಲ್ಲರೂ ಕೂಡ ಸ್ವಾಗತಿಸ್ಬೇಕು ಕೂಡ। ಕೇವಲ ಟ್ವೀಟ್ ಮಾಡೋದು, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳಿಕೆ ಕೊಟ್ಟು ಸುಮ್ಮನಾಗುವಂತಹ ಬದ್ಧತೆಯನ್ನ ಎಸ್ಡಿಪಿ ತೋರಿಸಲಿಲ್ಲ, ಬದಲಾಗಿ ಬೀದಿಗಿಳಿದು ಸುಮಾರು ಈಗಾಗಲೇ ಒಟ್ಟು ರಾಜ್ಯದ 30 ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡ್ತಾ ಇದೆ, ಈಗಾಗಲೇ 15 ಜಿಲ್ಲೆಗಳು ಮುಗಿದಿದೆ। 15 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ಗಳ ಮೂಲಕ ರಾಷ್ಟ್ರಪತಿಗಳಿಗೆ ಆಗ್ರಹ ಪತ್ರವನ್ನು ಕಳಿಸುವಂತದ್ದು, ಮನವಿ ಮಾಡಿ ಸುಮ್ಮನೆ ಆಗೋದಂತಲ್ಲ, ನೀವು ಜಾರಿಗೆ ತರಲೇಬೇಕು ಅನ್ನುವಂತಹ ಒತ್ತಾಯವನ್ನು ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ। ಹಾಗೆ ಅದರ ಭಾಗವಾಗಿ ಇವತ್ತು ಇಲ್ಲಿ ಕೂಡ ಎಸ್ಡಿಪಿನ ರಾಜ್ಯ ನಾಯಕರೆಲ್ಲರೂ ಕೂಡ ಎಲ್ಲಾ ಜಿಲ್ಲೆಗಳ ಪ್ರಮುಖರು ಜಿಲ್ಲಾಧ್ಯಕ್ಷರುಗಳು ತಂಡದ ಸಮೇತ ಇಲ್ಲಿ ಬಂದಿದ್ದಾರೆ, ಮತ್ತೆ ಎಸ್ಡಿಪಿನ ಕಾನೂನು ಘಟಕದ ಮುಖ್ಯಸ್ಥರಾದ ಅಬ್ದುಲ್ ಮಾಜಿದ್ ಖಾನ್ ಅವರು ಕೂಡ ಬಂದಿದ್ದಾರೆ, ಇವರೆಲ್ಲರೂ ಕೂಡ ನಾನು ಸ್ವಾಗತಿಸ್ತೇನೆ। ನಾನು ಒಳಮೀಸಲಾತಿ ಹೋರಾಟದ ಭಾಗವಾಗಿ ಎಸ್ಡಿಪಿನ ಸದಸ್ಯನಾಗಿ ಅಲ್ಲ, ಮೊದಲ ಆದ್ಯತೆ ನನಗೆ ಒಳಮೀಸಲಾತಿ ಹೋರಾಟ, ಇದನ್ನ ಅರ್ಥ ಮಾಡ್ಕೊಳ್ತಾ ಇರುವಂತಹ ಚಟ್ಟಿ ಗ್ಯಾಂಗ್ನ ಚಲವಾದಿ ನಾರಾಯಣ ಸ್ವಾಮಿ ಮತ್ತಿತರು ಈ ಒಂದು ಒಳಮೀಸಲಾತಿಯನ್ನ ಹತ್ತಿಕ್ಕೋ ರೀತಿಯಲ್ಲಿ, ಇದನ್ನ ಅವಮಾನಿಸುವ ರೀತಿಯಲ್ಲಿ, ಮತ್ತೆ ಇದು ಶಾಂತಿಯುತವಾಗಿ ನಡೀತಿತ್ತು ಮತ್ತೆ ಉಗ್ರ ಕ್ರಮಕ್ಕೋಯ್ತು, ಇದೆಲ್ಲ ಕಥೆಗಳನ್ನ ಕಟ್ಟಿ 32 ವರ್ಷಗಳು ಇದು ಶಾಂತಿಯುತವಾಗಿ ನಡ್ಕೊಂಡು ಬಂದಿದೆ। ಬೆಳಗಾವಿನಲ್ಲಿ ಲಾಠಿ ಚಾರ್ಜ್ ಮಾಡಿ ನನ್ನ ಅಣ್ಣ ತಮ್ಮಂದ್ರೆ ಕೈಕಾಲುಗಳನ್ನ ಮುರಿದಾಕ್ದಾಗ ರಕ್ತ ಹರಿಸಿದಾಗ್ಲೂ ಕೂಡ ಇದು ಶಾಂತಿಯುತವಾಗಿ ನಡ್ಕೊಂಡು ಬಂದಿದೆ।
ಇದು ಕಾಲ್ನಡಿಗೆ ಮೂಲಕ ಸೈಕಲ್ ಜಾಥಾದ ಮೂಲಕ ಬೈಕ್ ಜಾಥಾ ಮೂಲಕ ಶಿರಮುಂಡ ತಲೆ ಬೋಳಿಸಿಕೊಂಡು ಉರುಳು ಸೇವೆ ಮಾಡ್ಕೊಂಡು ಪರಕೆ ಚಳುವಳಿ ಮಾಡ್ಕೊಂಡು ಸಗಣಿನ ಮೈನಲ್ಲಿ ಸುತ್ತಿಕೊಂಡು ಎಲ್ಲಾ ಚಳುವಳಿಗಳನ್ನು ಮಾಡುವಾಗಲೂ ಕೂಡ ಶಾಂತಿಯುತವಾಗಿ ಮಾಡಿದೆ ಹೊರತು ಯಾರೂ ಕೂಡ ಎಕ್ಕರಗಳನ್ನು ಕೈ ಹಿಡ್ಕೊಂಡು ಇನ್ಯಾರ ಮೇಲೆ ದಾಳಿ ಮಾಡ್ತೀರಿ ಅಂತ ಹೋಗಲಿಲ್ಲ ಚಡ್ಡಿ ಹೊತ್ತು ನಮ್ಮ ಹಕ್ಕು ಇದು ಅಂತ ಹೇಳಲಿಲ್ಲ ಇದು ಚಲವಾದಿ ನಾಯಕ ಸ್ವಾಮಿ ಮತ್ತೆ ಆ ಚಡ್ಡಿ ಗ್ಯಾಂಗಿಗೆ ಅರ್ಥ ಆಗಬೇಕಾಗಿರುವಂತ ವಿಚಾರ ಇದು ನೀವು ಈ ಒಂದು ಹೋರಾಟದಿಂದ ನಿಮ್ಮ ಬಿಜೆಪಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಮನಸ್ಥಿತಿ ಇದ್ರೆ ನಿಮಗೆ ಮರ್ಯಾದೆ ಇದ್ರೆ ಈ ಒಳಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಉಪಸಮಿತಿ ರಚನೆ ಮಾಡಿದಿರಲ್ಲ ಆ ನಾಟಕವನ್ನ ಬದಿಗಿಟ್ಟು ನೀವು ಎಲ್ಲಾ ಆಯೋಗಗಳ ವರದಿಗಳನ್ನು ಜಾರಿಗೆ ತರಿಸುವಾಗ ಎಷ್ಟು ವಿಶಾಲವಾದ ಮನಸ್ಥಿತಿಯಿಂದ ಕ್ರಮಗಳನ್ನು ಕೈಗೊಳ್ಳುತ್ತಿರಲ್ಲ ಅದೇ ರೀತಿಯಾಗಿ ಈ ಒಂದು ಒಳಮೀಸಲಾತಿ ಜಾರಿ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬೆಳಗಾವಿ ಅಧಿವೇಶನದಲ್ಲಿ ವರದಿಯನ್ನು ಮಂಡಿಸಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿಸುವಂತ ಒಂದು ಕೆಲಸವನ್ನ ಮಾಡಲೇಬೇಕು ಜೊತೆನಲ್ಲಿ ಅದರ ಒಂದು ಕಂಟು ಬಿಚ್ಚುವಂತ ಕೆಲಸವನ್ನ ಪ್ರಯತ್ನವನ್ನ ಮಾಡಿ ಬಂದಾಗ ಇನ್ನು ಏನೇನಾಗಿರೋ ಅಂತಂದ್ರೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ಗೌರವಯುತವಾಗಿ ನಾವು ಕೇಳಿಕೊಳ್ಳೋದೇನು ಅಂತಂದ್ರೆ ಹಿಂದೆ ಆದಂತ ತಪ್ಪುಗಳನ್ನು ನಾವೀಗ ಮೆಲ್ಕಾಕೋದಿಲ್ಲ ಬಿಟ್ಟು ಬಿಡ್ತೀವಿ ನಾವು ಹಿಂದೆ ಆದಂತ ಗಾಯಗಳನ್ನ ಕೇಳಿಕೊಂಡು ಮತ್ತೆ ನಾವು ಅದರಲ್ಲೇ ಸುಖ ಪಡುವಂತ ಕೆಲಸವನ್ನು ನಾವು ಮಾಡೋದಿಲ್ಲ ಬೇಡ ನಿಮ್ಮನ್ನ ಮತ್ತೆ ನಿಮ್ಮ ಒಂದು ಖಂಡನೆ ಏನೋ ಲಾಟಿ ಚಾರ್ಜ್ ಸಂಬಂಧಪಟ್ಟ ನಿಮ್ಮ ಖಂಡನೆ ಇದೆಯಲ್ಲ ಅದನ್ನ ನಾವು ಗೌರವವಾಗಿ ಸ್ವೀಕಾರ ಮಾಡ್ತೀವಿ ಸಮ್ಮತಿಯನ್ನು ವ್ಯಕ್ತಪಡಿಸ್ತೀವಿ ಆದರೆ ಅದನ್ನ ನೀವು ವಿಧಾನಸಭೆಯ ಹೊರಗಿನ ಒಂದು ಏನೋ ಖಂಡನೆ ಆಗಿ ಅಥವಾ ನಮ್ಮ ಮೇಲೆ ಅನುಕಂಪವಾಗಿ ನೀವು ಮುಂದುವರಿಸೋದು ಬೇಡ ನೀವು ಅದೇ ಮಾತನ್ನ ಈ ಬಾರಿ ವಿಧಾನಸಭೆ ಒಳಗಡೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಒಳಗಡೆ ನೀವು ಅದನ್ನ ಮಾತಾಡಬೇಕಾಗ್ತದೆ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಸಾರಿ ಪ್ರಿಯಾಂಕ ಖರ್ಗೆ ಅವರು ಮತ್ತೆ ಟಿ ಕೆ ಶಿವಕುಮಾರ್ ಮತ್ತೆ ಮಾಧವ್ ಗೌಡ ಇವರೆಲ್ಲ ಏನು ಟ್ವೀಟ್ಗಳನ್ನ ಮಾಡಿ ನಿಮ್ಮ ಒಂದು ಅಸಮ್ಮತಿಯನ್ನು ವ್ಯಕ್ತಪಡಿಸಿದ್ರಿ ಖಂಡನೆಯನ್ನು ವ್ಯಕ್ತಪಡಿಸಿದ್ರಿ ಸರ್ಕಾರದ ಧೋರಣೆಯನ್ನ ಖಂಡಿಸಿದಿರಿ ಆ ಖಂಡನೆಯನ್ನ ಬೀದಿಯಲ್ಲಿ ಮಾಡಬೇಡಿ ಬೀದಿಯಲ್ಲಿ ಒಳಗಡೆ ವಿಧಾನಸೌಧದ ಒಳಗಡೆ ಹೋಗುವಂತ ಅಗತ್ಯ ನಮಗಿಲ್ಲ ಅವಕಾಶ ನಮ್ಗೆ ಸಿಕ್ಕಿಲ್ಲ ಇಲ್ಲಿ ನಾವು ಬೀದಿಯಲ್ಲಿ ಇದ್ದೀವಿ ನೀ ವಿಧಾನಸೌಧದ ಒಳಗಡೆ ಇರೋರು ನೀವು ಅಲ್ಲಿ ಮಾತಾಡಿ ನೀವು ಅಲ್ಲಿ ಮೌನವಾಗಿದ್ದು ಬೀದಿಯಲ್ಲಿ ಬಂದು ಮಾತಾಡಿದ್ರೆ ಅದು ನಾಟಕ ಆಗುತ್ತೆ ಹಾಗಾಗಿ ಕಾಂಗ್ರೆಸ್ ಅವರು ಕೂಡ ನಿಮಗೆ ಬದ್ಧತೆ ಇದ್ರೆ ನಮ್ಮ ಸರ್ಕಾರ ಏನಾದರೂ ಮತ್ತೆ ಬಂದ್ರೆ ಒಳಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಆ ಹೇಳಿಕೆಗಳು ಬೇಡ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ವಿಧಾನಸಭೆಯ ಅಧಿವೇಶನದಲ್ಲಿ ನೀವು ಬಿಜೆಪಿಯನ್ನು ಒತ್ತಾಯ ಪಡಿಸಿ ಒಳಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಅಗತ್ಯವಾದ ಕ್ರಮ ತಗೊಳ್ಳಿ ಅಂತ ನೀವು ಮಾತಾಡಿ ಮಾಧ್ಯಮಗಳ ಮೂಲಕ ನಿಮ್ಮ ಮಾತನ್ನ ನಾವು ಕೇಳಿಸ್ಕೊಡ್ತೀವಿ ನೋಡ್ತೀವಿ ಆನಂತರ ನಾವು ನಿರ್ಧಾರ ಮಾಡ್ತೀವಿ ನಿಮ್ಮ ಒಂದು ಆ ಹೋರಾಟದ ಧ್ವನಿ ಅಥವಾ ನಮ್ಮನ್ನ ಬೆಂಬಲಿಸುವಂತ ಮನಸ್ಥಿತಿ ಹೇಗಿದೆ ಅದೇನೋ ಆ ಪ್ರಾಮಾಣಿಕವಾದ ಅಪ್ರಾಮಾಣಿಕವಾದ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಒಂದು ವೇಳೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೈ ಜೋಡಿಸಿದ್ದೆ ಆದ್ರೆ ಪ್ರಾಮಾಣಿಕವಾಗಿ ಅದು ಈಡೇರಿದ್ದೆ ಆದ್ರೆ ನಿಮ್ಮನ್ನ ಮುಂದಿನ ದಿವಸಗಳಲ್ಲಿ ನಾವು ಹೇಗೆ ಕೈ ಹಿಡಿಬೇಕು ಅಥವಾ ಎಲ್ಲಿ ಕೈ ಬಿಡಬೇಕು ಎರಡೂ ಕೂಡ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಜೈ ಬಂಧನಗಳನ್ನ ಸಲ್ಲಿಸ್ತಾ ನಾನು ಮಾತಾಡ್ತೀನಿ ಜೈ ಮಾತಾ